ನಾನು ಉತ್ತರ ಕರ್ನಾಟಕದಿಂದ ಬಂದಿದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಒಂದು ಸ್ಪೆಷಲ್ ಆಗಿರುವಂತ ಒಂದು ಡಿಶ್ ಅನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದರ ಹೆಸರು ಜುಮ್ಕಾ ಅಂತಾರೆ, ಆಮೇಲೆ ಹಿಟ್ಟಿನ ಪಲ್ಯ ಅಂತಾರೆ ಅದಕ್ಕೆ. ಅದನ್ನ ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸು ಏನೇನು ಬೇಕೋ ಎಲ್ಲ ಸಾಮಗ್ರಿಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಫಸ್ಟು ಈರುಳ್ಳಿ ಕಟ್ ಮಾಡ್ಕೋಬೇಕು. ನಾನು ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿದರೆ ಬೇಗ ಫ್ರೈ ಆಗುತ್ತೆ. ಅದಕ್ಕೆ ಸ್ವಲ್ಪ ನೀವು ಎಣ್ಣೆಲ್ಲ ಹಾಕಿದಾಗ ಬೇಯಬೇಕಾದ್ರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಇದನ್ನೆಲ್ಲ ಇಟ್ಕೊಳ್ಳೋಣ, ಬಟ್ಲಲ್ಲಿ ಇಟ್ಕೊಳ್ಳೋಣ. ಆಮೇಲೆ ಟೊಮೆಟೊ ಕಟ್ ಮಾಡ್ಕೊಳ್ಳೋಣ. ಅದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಪೀಸ್ ಪೀಸ್ನ. ಆವಾಗ ಚೆನ್ನಾಗಿ ಬೇಯುತ್ತೆ. ಇದು ಸ್ವಲ್ಪ ಬೇಯಬೇಕಾದ್ರೆ ಉಪ್ಪನ್ನು ಹಾಕಬೇಕು. ಉಪ್ಪು ಹಾಕಿದರೆ ಬೇಗ ಬೇಯುತ್ತೆ. ಆಮೇಲೆ ಟೊಮೆಟೊ ಬೇಯಬೇಕಾಗಿ ಅದಕ್ಕೆ ತಟ್ಟೆ ಮುಚ್ಚಬೇಕು. ತಟ್ಟೆ ಮುಚ್ಚಿದರೆ ಬೇಗ ಬೇಯುತ್ತೆ. ಅದು ಕಟ್ ಮಾಡಿಟ್ಕೊಂಡಿರೋದಾಯಿತು. ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಒಂದು ಬಟ್ಲು, ಒಂದು ಬಟ್ಲು ಕಾಯಿ ತುರಿ, ಒಂದು ಬಟ್ಲು ಈರುಳ್ಳಿ, ಆಮೇಲೆ ಸಾಸಿವೆ, ಜೀರಿಗೆ, ಕಡಲೆ ಹಿಟ್ಟು. ಇದಕ್ಕೆ ಮೆಣಸಿನ್ಕಾಯಿ ಬೋಂಡ ಮಾಡ್ತಾರಲ್ಲ ಅದು ಕಡಲೆ ಹಿಟ್ಟನ್ನು ನಾನು ತೊಗೊಂಡಿಟ್ಕೊಂಡಿದ್ದೀನಿ. ಒಂದು ಬಟ್ಲು ತೊಗೊಂಡಿದ್ದೀನಿ. ಇದು ಒಂದು ಬಟ್ಲು ಕಡಲೆ ಹಿಟ್ಟಿಗೆ 4 ಕಪ್ಪು ನೀರು ಹಾಕಬೇಕು. ಇವಾಗ ಮೊದಲು ಸ್ಟವ್ ಹಚ್ಕೊಳ್ಳೋಣ. ಇದಕ್ಕೆ 4 ಸ್ಪೂನು ತುಪ್ಪ ಸ್ಪೂನು ಎಣ್ಣೆ ಹಾಕೋಣ. ಎಣ್ಣೆ ಚೆನ್ನಾಗಿ ಬಿದ್ದರೆ ಅಡುಗೆ ಚೆನ್ನಾಗಾಗುತ್ತೆ. ಇವಾಗೆಲ್ಲ ಡಯೆಟು ಅಂತ ಎಲ್ಲ ಕಮ್ಮಿ ಎಣ್ಣೆ ಹಾಕ್ತಾರೆ, ಬಟ್ ಅದಕ್ಕೆ ಟೇಸ್ಟಿಗೆ ತಕ್ಕಂಗೆ ಎಣ್ಣೆ ಹಾಕಲೇಬೇಕು. ಸ್ವಲ್ಪ ಎಣ್ಣೆ ಕಾಯಲಿ. ಎಣ್ಣೆ ಕಾದಾದಮೇಲೆ ಸ್ವಲ್ಪ ಜೀರಿಗೆ ಹಾಕಬೇಕು. ಸಾಸಿವೆ ಕಾಳು, ಜೀರಿಗೆ ಹಾಕಬೇಕು. ಸಾಸಿವೆ ಕಾಳು ಚೆನ್ನಾಗಿ ಸಿಡಿಬೇಕು ಎಣ್ಣೆಯಲ್ಲಿ, ಎಣ್ಣೆ ಕಾದಮೇಲೆ. ಆಮೇಲೆ ಸ್ವಲ್ಪ ಜೀರಿಗೆ ತೊಗೋಬೇಕು. ಸ್ವಲ್ಪ ಜೀರಿಗೆ ತೊಗೊಂಡು ಸ್ವಲ್ಪ ಜೀರಿಗೆ ಹಾಕಬೇಕು. ಸ್ಟವ್ ಸ್ವಲ್ಪ ಉರಿ ಕಡಿಮೆ ಮಾಡಿಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಕರಿಬೇವಿನ ಸೊಪ್ಪು ಹಾಕ್ತೀನಿ. ಅದಾದಮೇಲೆ ಹಸಿಮೆಣಸಿನಕಾಯಿ ಹಾಕ್ತೀನಿ. 4 ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕೋಣ. ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ಉಪ್ಪು ಹಾಕಿ 1 ನಿಮಿಷ ಬೇಯಿಸೋಣ. ತಟ್ಟೆ ಮುಚ್ಚಿಬಿಟ್ಟು ಸ್ವಲ್ಪ ಬೇಯಿಸೋಣ. ಒಂದು 2 ನಿಮಿಷ ಬೇಯಿ. ಇವಾಗ ಇದು ಈರುಳ್ಳಿ ಬೇಯ್ತಾ ಇದೆ, ಅದು ತಟ್ಟೆ ಮುಚ್ಚಿದ್ದೀನಿ. ಒಂದು 2 ನಿಮಿಷ ಬೇಯಲಿ, ಸಿಮ್ಮಲ್ಲಿ ಇಟ್ಟು ಬೇಯಿಸೋಣ. ಯಾಕಂದರೆ ಉರಿ ಜಾಸ್ತಿ ಆದರೆ ಸೀದೋಗುತ್ತೆ ಅದು. ಅದಕ್ಕೆ ಸಿಮ್ಮಲ್ಲಿ ಇಟ್ಕೊಂಡು ಈರುಳ್ಳಿ ಬೇಯಿಸ್ಕೊಳ್ಳೋಣ. ಈರುಳ್ಳಿ ಬೇಯ್ತಾ ಇದೆ ಇವಾಗ. ಇದನ್ನು ನಾನು ರೊಟ್ಟಿ ಜೊತೆ, ಬಿಸಿ ಬಿಸಿ ರೊಟ್ಟಿ ಜೊತೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಆಮೇಲೆ ರೈಸ್ ಜೊತೆ ಇದನ್ನು ಊಟ ಮಾಡ್ಬೋದು. ತುಪ್ಪ ಹಾಕ್ಕೊಂಡು ಆ ಥರ ಎಲ್ಲ ಊಟ ಮಾಡ್ಬೋದು. ಇದನ್ನು ಗಟ್ಟಿನೂ ಮಾಡ್ತಾರೆ, ಕಟ್ ಪೀಸ್ ಥರ ಮಾಡಿಬಿಟ್ಟು ಈ ಥರನೂ ಮಾಡ್ತಾರೆ. ಈ ಥರ ಚೆನ್ನಾಗಿರುತ್ತೆ. ಇದನ್ನು ನೋಡೋಣ ಈರುಳ್ಳಿ ಬೆಂದಿದೆಯಾ ಅಂತ. ಇನ್ನು ಸ್ವಲ್ಪ ಬೇಯಬೇಕು. ಸ್ವಲ್ಪ ಮಧ್ಯೆ ಮಧ್ಯೆ ಆಡಿಸ್ತಾ ಇದ್ರೆ ಸ್ಪೂನಲ್ಲಿ ಬೇಗ ಬೇಯುತ್ತೆ. ನೋಡಿ ಇವಾಗ ಬೇಯ್ತಾ ಇದೆ, ಚೆನ್ನಾಗಿ ಬೆಂದಿದೆ ಇವಾಗ. ಇದಕ್ಕೆ ಟೊಮೆಟೊ ಆ್ಯಡ್ ಮಾಡೋಣ. ಟೊಮೆಟೊ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಬೇಕಾದರೆ ಇಲ್ಲ ಟೊಮೆಟೊ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಹುಣಸೆ ಹುಳಿ ಇರುತ್ತಲ್ಲ, ಹುಣಸೆ ಹುಳಿನ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಉಪ್ಪು ಸೇರ್ಸೋಣ. ಚೆನ್ನಾಗಿ ಬೇಯಬೇಕು. ಕ
ಟೊಮೆಟೊನು ಈರುಳ್ಳಿ ಜೊತೆ ಚೆನ್ನಾಗಿ ಟೊಮೆಟೊನು ಬೆಂದರೆ ಸ್ಮ್ಯಾಶ್ ಆಗುತ್ತೆ ಎಲ್ಲ, ಆವಾಗ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ಸ್ವಲ್ಪ ಇನ್ನೊಂದು ಒಂದು 2 ನಿಮಿಷ ಟೊಮೆಟೊ ಬೇಕೆ ಮುಚ್ಚಿಡೋಣ. ಇವಾಗ ಬೆಂದಿದೆಯಾ ನೋಡೋಣ. ಬೇಯ್ತಾಯಿದೆ, ಒಂದು ಹಾಫ್ ಕಡಿತೀವಿ. ಚೆನ್ನಾಗಿ ಬೆಂದ್ಬಿಟ್ಟೆ, ಚೆನ್ನಾಗಾಗುತ್ತೆ ಡಿಶ್ಶು. ಇವಾಗ ಇದನ್ನು ಮಾಡೋ ಉದ್ದೇಶ ಏನಂದರೆ, ಇದ್ದು ಮನೆಯಲ್ಲಿ ಏನೂ ತರಕಾರಿ ಇರೋದಿಲ್ಲ, ಬೆಳಗ್ಗೆ ತಕ್ಷಣ ಹೋಗಿ ತರೋಕ್ಕಾಗಲ್ಲ ಒಂದೊಂದು ಸರಿ. ಆವಾಗ ಈ ಕಡಲೆ ಹಿಟ್ಟು ಇರುತ್ತೆ, ಇದಿಲ್ಲ ಈರುಳ್ಳಿ ಟೊಮೆಟೊ ಅಂತೂ ಯಾವಾಗಲೂ ಇರುತ್ತೆ ಮನೆಯಲ್ಲಿ. ಅದನ್ನು ಹಾಕ್ಬಿಟ್ಟು ಬೇಗ ಒಂದು ಡಿಶ್ ಮಾಡಿ ರೊಟ್ಟಿ ಅಥವಾ ಚಪಾತಿ ಏನಾದರೂ ಮಾಡ್ಕೋಬೋದು. ರೈಸ್ ಊಟ ಮಾಡ್ತಾರೆ ಇವಾಗ ಎಲ್ಲರೂ, ಜುನ್ಕ ಮಾಡ್ಕೊಂಡು ಊಟ ಮಾಡಿದರೆ ಚೆನ್ನಾಗಿರುತ್ತೆ. ಇವಾಗೆಲ್ಲ ಫಾಸ್ಟಾಗಿ ಎಲ್ಲರೂ ಬೇಗ ಬೇಗ ಎದ್ದು ಎಲ್ಲ ಡ್ಯೂಟಿಗೆ ಹೋಗೋರು, ಹಂಗಾಗಿ ಅರ್ಜೆಂಟಲ್ಲಿ ಮಾಡೋದು ಅಂದರೆ ಇವನ್ ಡಿಶ್ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು. ಟಿಫನ್ನಿಗಾಗಲಿ ಮಧ್ಯಾಹ್ನ ಊಟಕ್ಕಾಗಲಿ ಚೆನ್ನಾಗಿರುತ್ತೆ, ಏನು ಕೆಡಲ್ಲ ಇದು. ಇವಾಗ ಒಂದು ದಿನ ಮಾತ್ರ ಕೆಡಲ್ಲ, ಚೆನ್ನಾಗಿರುತ್ತೆ. ನಾವೆಷ್ಟು ಬಿಸಿ ಮಾಡ್ತೀವೋ ಅದು ಅಷ್ಟು ಟೇಸ್ಟ್ ಬರುತ್ತೆ. ಅದು ಇವಾಗ ನೋಡೋಣ, ಬೆಂದಿದೆ ಟೊಮೆಟೊ, ಬೆಂದಿದೆ ಇವಾಗ. ಇವಾಗ ಟೊಮೆಟೊ ಬೆಂದಿದೆ, ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಎಲ್ಲ. ಇವಾಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಸೇರ್ಸ, ಹಸಿ ವಾಸನೆ ಎಲ್ಲ ಹೋಗುತ್ತೆ. ಸ್ವಲ್ಪ ಕಾಯಿ ತುರಿನ ಸೇರಿಸಿದ್ರೆ ಒಗ್ಗರಣೆನಲ್ಲಿ, ಒಂದು ನಿಮಿಷ, ಒಂದು ಸೆಕೆಂಡ್ ಹಿಂಗೆ ಬೆಂದ್ಬಿಟ್ರೆ ಸಾಕು. ಇವಾಗ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ, ಸ್ವಲ್ಪ ಅರಶಿನ ಪುಡಿ ಹಾಕೋಣ. ಇವಾಗ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಬೇಕಣ್ಣ. ಅರಶಿನ ಪುಡಿ ಕಲರ್ಗೆ ಕಲರ್ಗೋಸ್ಕರ ಹಾಕೋದು, ಆಮೇಲೆ ಆರೋಗ್ಯಕ್ಕೂ ಒಳ್ಳೆಯದು ಅರಶಿನದಿಂದ. ಅರಶಿನ ಚೆನ್ನಾಗಿ ಕಲರ್ ಕೊಡುತ್ತೆ, ಅದರಿಂದ ಅದನ್ನು ಹಾಕಿದರೆ ನಮಗೆ ಮಾಡೋ ಪಲ್ಯನೂ ಚೆನ್ನಾಗಿ ಕಾಣಿಸುತ್ತೆ ಕಲರ್ಫುಲ್ ಆಗಿ. ಇದಕ್ಕೆ ಇವಾಗ ನೀರು ಆ್ಯಡ್ ಮಾಡೋಣ. ನಾನು 1 ಬಟ್ಲು ಕಡಲೆ ಇಟ್ಕೊಂಡಿದ್ದೀನಿ, ಇದು 4 ಬಟ್ಲು ನೀರು ಹಾಕ್ತಿದ್ದೀನಿ. ಚೆನ್ನಾಗಿ ನೀರು ಕುದಿಬೇಕಾದ್ರೆ ಇದನ್ನು ಹಾಕಬೇಕು, ಹಿಟ್ಟನ್ನ ನೀರಲ್ಲಿ ಕಲಸ್ಕೊಂಡು ಹಾಕಬೇಕು. ಇವಾಗ ನೀರು ಚೆನ್ನಾಗಿ ಕುದೀಲಿ, ಸ್ವಲ್ಪ ಇನ್ನು ಸ್ವಲ್ಪ ಉಪ್ಪು ಆ್ಯಡ್ ಮಾಡೋಣ ರುಚಿಗೆ ತಕ್ಕಷ್ಟು. ಬೇಕು ಅಂದರೆ ನಿಮಗೆ ಅಳತೆ ಗೊತ್ತಿರಲಿಲ್ಲ ಅಂದರೆ ಟೇಸ್ಟ್ ಮಾಡಿ ನೋಡ್ಬೋದು. ನೀರನ್ನು ಒಂದು ಸ್ಪೂನ್ ತೊಗೊಂಡು ಸ್ವಲ್ಪ ನೀರು ಬಾಯಲ್ಲಿ ಹಾಕ್ಕೊಂಡು ಟೇಸ್ಟ್ ಮಾಡ್ಬೋದು. ಇವಾಗ ಇದು ನೀರು ಬಿಸಿ ಆಗಿ ಒಂದು ಕುದಿ ಬಂದಮೇಲೆ ಇದನ್ನು ಹಿಟ್ಟನ್ನು ಕಲಸ್ಬಿಟ್ಟು ಹಾಕೋಣ. ಇವಾಗ ನೋಡೋಣ, ನೀರು ಕುದಿತಾ ಇದೆ. ಇವಾಗ ಇದು ರೆಡಿ ಆಗಿದೆ. ಇವಾಗ ಹಿಟ್ಟು ಹಾಕೋಕ್ಕೆ, ಇದು ಹಿಟ್ಟು ಹಾಕಬೇಕು ಅಂದರೆ ನೀರಲ್ಲಿ ಕಲಸ್ಕೋಬೇಕು ಫಸ್ಟು. ಫಸ್ಟ್ ಕಲಸ್ಕೊಂಬಿಟ್ಟು ನೀರು ಹಾಕ್ಬಿಟ್ಟು ಅದಕ್ಕೆ ಈ ಹಿಟ್ಟನ್ನು ಹಾಕೋಣ. ಇದು ಬೋಂಡಾ ಬಜ್ಜಿ ಎಲ್ಲ ಮಾಡ್ತಾರಲ್ಲ ಅದೇ ಹಿಟ್ಟು ಇದು. ಆ ಹಿಟ್ಟನ್ನು ಹಾಕ್ಬಿಟ್ಟು ಕಲಸ್ಕೊಳ್ಳೋಣ ಚೆನ್ನಾಗಿ. ಇದರಲ್ಲಿ ಮಿಕ್ಸ್ ಆಗಬೇಕು ನೀರಲ್ಲಿ, ಇಲ್ಲ ಅಂದರೆ ಗಂಟಾಗುತ್ತೆ ಪಲ್ಯದಲ್ಲಿ ಚೆನ್ನಾಗಿರಲ್ಲ ಅದು. ಅದಕ್ಕೆ ಫುಲ್ ಮಿಕ್ಸ್ ಮಾಡ್ಕೊಂಬಿಡೋಣ ನೀರಲ್ಲಿ, ಇದನ್ನ ಗಂಟಾಗಬಾರ್ದು. ಗಂಟಾಗದೇ ಇರೋ ರೀತಿ ಮಿಕ್ಸ್ ಮಾಡ್ಕೊಬೇಕು. ಜಾಸ್ತಿ ಗಟ್ಟಿನೂ ಆಗಬಾರ್ದು, ಜಾಸ್ತಿ ತೆಳುಗು ಆಗಬಾರ್ದು ಇದು. ಅವಾಗ ಚೆನ್ನಾಗಿರುತ್ತೆ, ಒಂದು ಹದವಾಗಿ ಬಂದಾಗ ಚೆನ್ನಾಗಿರುತ್ತೆ ಇದು. ಇದು ಕೈಯಿಂದ ಮಾಡಿದರೆ ಇನ್ನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೀರಲ್ಲಿ, ಗಂಟಾಗೋದಿಲ್ಲ. ಸ್ಪೂನಲ್ಲಿ ಮಾಡಿದ್ರು ಮಾಡ್ಬೋದು, ಸ್ವಲ್ಪ ಲೇಟ್ ಆಗುತ್ತೆ. ಕೆಲವೊಬ್ರು ಸ್ಪೂನು ಯೂಸ್ ಮಾಡಲ್ಲ ಅಥವಾ ಕೆಲವೊಬ್ರು ಯೂಸ್ ಮಾಡ್ತಾರೆ. ಇವಾಗ ಕ್ಲೀನಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ಸ್ವಲ್ಪ ಸ್ವಲ್ಪನೇ ಈ ನೀರಿಗೆ ಒಗ್ಗರಣೆ ಬಂದಿರೋದು ಆಮೇಲೆ ನೀರು ಕುದಿತಾ ಇದೆಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ಹಾಕೋಣ.
ನೋಡಿ ಗಟ್ಟಿ ಬರ್ತಾ ಇದೆ ಇವಾಗ. ಸಾಕು, ಇದು ಕುದಿತಾ ಕುದಿತಾ ಗೊತ್ತಿತ್ತ ಇನ್ನ ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಗಟ್ಟಿ ಆಗಿದೆ. ಅಷ್ಟೊಂದು ನೀರು ಇತ್ತಲ್ಲ, ಒಂದು ಬಟ್ಲು ಕಡಲೆ ಇಟ್ಟು ಒಂದು ಬಟ್ಲು ನೀರು ಇಷ್ಟರಲ್ಲಿ ಮಿಕ್ಸ್ ಆಗಿದೆ ಇವಾಗ. ಇಷ್ಟು ನೀರಲ್ಲಿ ಚೆನ್ನಾಗಿದೆ, ಈ ಹದದಲ್ಲಿ ಇರಬೇಕು. ಇದು ಚೆನ್ನಾಗಿರುತ್ತೆ ರೈಸ್ಗೆ, ಆಮೇಲೆ ರೊಟ್ಟಿಗೆ ಚೆನ್ನಾಗಿರುತ್ತೆ. ಅರ್ಜೆಂಟಾಗಿ ಬೇಗ ಮಾಡೋ ಅಡುಗೆ ಅಂದರೆ ಏನು ತರಕಾರಿ ಇಲ್ಲದೆ ಇದ್ದಾಗ ಇದನ್ನು ಮಾಡ್ಕೋಬೋದು. ಈ ಥರ ಕುದಿಬೇಕು, ಚೆನ್ನಾಗಿ ಬೆಳೆಯುತ್ತೆ ಆವಾಗ ಹಿಟ್ಟು. ಹಿಟ್ಟು ಬಂದಮೇಲೆ ಕೆಲವೊಬ್ರು ಹೊಟ್ಟೆ ಕೆಡುತ್ತೆ, ಅದು ಆ ಥರ ಏನೂ ಆಗಲ್ಲ. ಇದು ಬೆಂದಿರುತ್ತಲ್ಲ, ಏನೂ ಆಗಲ್ಲ, ಚೆನ್ನಾಗಿರುತ್ತೆ, ತಿನ್ಬೋದು. ಯಾರು ಬೇಕಾದ್ರೂ ಇಷ್ಟಪಟ್ಟು ತಿನ್ಬೋದು. ಇದಕ್ಕೆ ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೋಬೇಕು, ತುಪ್ಪ ಹಾಕಂದ್ರೆ ಇನ್ನೂ ರುಚಿ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಕ್ಕೊಂಡು ತಿಂತಾ ಇದ್ರೆ ತಿನ್ಬೇಕು ತಿನ್ಬೇಕು ಅನ್ಸುತ್ತೆ ನೋಡಿ. ಕುದಿತಾ ಇದೆ ಇವಾಗ, ಈ ತರ ಒಂದು ಕುದಿ ಬರಬೇಕು ಚೆನ್ನಾಗಿ ನೋಡಿ. ಎಷ್ಟು ಚೆನ್ನಾಗಿ ಕುದಿತಾ ಇದೆ ಇವಾಗ, ಇದು ಬೆಂದಿದೆ ಅಂತ. ನೀರು ಚೆನ್ನಾಗಿ ಕುದಿರುತ್ತಲ್ಲ ಅದರಲ್ಲಿ ಹಿಟ್ಟು ಬೇಗ ಬೇಯುತ್ತೆ. ಬಿಸಿಯಾದ ನೀರಲ್ಲಿ, ಅದಕ್ಕೆ ಬಿಸಿ ಬಿಸಿ ನೀರಲ್ಲ ಹಾಕ್ಬೇಕು. ಇದನ್ನ ಚೆನ್ನಾಗಿ ಕುದಿಯುತ್ತಾ ಇರಬೇಕು ನೀರು. ಬೇಗ ಹಾಕ್ಬಿಟ್ರೆ ಬೇಗ ಬೇಯಲ್ಲ. ಮತ್ತೆ ಇವಾಗ ರೆಡಿ ಆಗಿದೆ ಹಿಟ್ಟಿನ ಪಲ್ಯ ಅಥವಾ ಜುನ್ಕ ಅಂತ ಏನು ಹೇಳ್ತೀವೋ, ನಾರ್ತ್ ಕರ್ನಾಟಕ ಸ್ಪೆಷಲ್ಲು. ಇದು ರೆಡಿ ಆಗಿದೆ ಇವಾಗ. ಇವಾಗ ಸರ್ವ್ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡೋಣ. ಲಾಸ್ಟಲ್ಲಿ ಆ್ಯಡ್ ಮಾಡಬೇಕು, ಫ್ಲೇವರ್ ಚೆನ್ನಾಗಿರುತ್ತೆ. ಇದ್ದು ಗ್ಯಾಸ್ನ ಆಫ್ ಮಾಡಿಬಿಡೋಣ. ಗ್ಯಾಸ್ ಆಫ್ ಆದಮೇಲೆ ನಾನು ಜೋಳದ ರೊಟ್ಟಿನ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಅದ್ರ ಜೊತೆಗೆ ಇವಾಗ ಇದನ್ನು ಹಿಟ್ಟಿನ ಪಲ್ಯನ ಅಥವಾ ಜುನ್ಕ ಇದನ್ನು ಹಾಕ್ಕೊಂಡು ಈರುಳ್ಳಿ ಟೊಮ್ಯಾಟೊ ಸೌತೆಕಾಯಿ ಏನು ಬೇಕಾದ್ರೂ ಸೈಡಲ್ಲಿ ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಬಿಸಿ ಇರುವಾಗಲೇ ತಿಂದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಮೇಲೆ ಸ್ವಲ್ಪ ಬೇಕಂದ್ರೆ ಗಾರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಇವಾಗ ಇದು ಹಿಟ್ಟಿನ ಪಲ್ಯ ಅಥವಾ ಜುನ್ಕ ರೆಸಿಪಿ ರೆಡಿ ಆಗಿದೆ. ಇವಾಗ ತಿನ್ನೋದು.